ನಾಲ್ಕೈದು ತಿಂಗಳಿಂದ ಗೋಕಾಕ್ ತಾಲೂಕಿನಲ್ಲಿ ಸಾಕಷ್ಟು ಪ್ರವಾಸ ಮಾಡಿ ಪಕ್ಷದ ಸಂಘಟನೆ ಮಾಡಿ ಇಲ್ಲಿರುವಂಥ ಆಡಳಿತ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಿ ಜನರಿಗೆ ಸರ್ಕಾರಿ ಕಚೇರಿಗಳನ್ನು ಮುಕ್ತ ಮಾಡುವಂಥ ಹೋರಾಟ ಇರ್ಬೋದು, ಸರ್ಕಾರದ ಅನುದಾನವನ್ನು ಜನರಿಗೆ ಮುಟ್ಟಿಸುವಂಥ ಹೋರಾಟ ಇರ್ಬೋದು, ಅನೇಕ ಕಾರ್ಯಕ್ರಮವನ್ನು ಕಳೆದ 4 ತಿಂಗಳಿಂದ ಮಾಡಿದ್ರು ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಈ ಚುನಾವಣೆ ನಮಗೆಲ್ಲ ಅವಶ್ಯಕತೆ ಇರಲಿಲ್ಲ, ಇನ್ನು 3.5 ವರ್ಷ ನಂತರ ಈ ಚುನಾವಣೆ ಬರಬೇಕಾಗಿತ್ತು. ಆದರೆ ಕಳೆದ 25 ವರ್ಷಗಳಿಂದ ಶಾಸಕರಾಗಿ ಮಂತ್ರಿಯಾಗಿ ಮಾಡುವಂಥ ರಮೇಶ್ ಜಾರಕಿಹೊಳಿ ಅವರ ಗೊಂದಲ ನಿಲ್ಲಿನಿಂದ ಇವತ್ತು ಮತ್ತೆ ಚುನಾವಣೆ ಬಂದಿದೆ. ಅವರು ಹೇಳುವಂಥ ಉದ್ದೇಶ, ನನಗೆ ಹಿಂದಿನ ಸರ್ಕಾರದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಲಿಲ್ಲ, ಸಾಕಷ್ಟು ಅನುದಾನ ಕೊಟ್ಟಿಲ್ಲ, ನನ್ನನ್ನು ಪಕ್ಷ ಸರಿಯಾಗಿ ನಡೆಸ್ಕೊಂಡಿಲ್ಲ, ಅದಕ್ಕೆ ನಾ ಪಕ್ಷ ಬಿಟ್ಟಿದ್ದೀನಿ, ಹೊಸ ಪಕ್ಷ ಹೋಗ್ತಾ ಇದ್ದೀನಿ, ಅಲ್ಲಿನೂ ಭಾಳಷ್ಟು ಅನುದಾನ ತರ್ತೀನಿ ಅಂತ ಹೇಳಿದ್ರು ಅವರು. ಕಳೆದ 20 ವರ್ಷಗಳಲ್ಲಿ ಸರ್ಕಾರ ಯಾವುದೇ ಸರ್ಕಾರ ಇದ್ದರೂ ಅಷ್ಟು ಅನುದಾನ ಕೊಟ್ಟೇ ಕೊಡ್ತಾರೆ. ವಿಶೇಷವಾಗಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಹೆಚ್ಚು ಅನುದಾನವನ್ನು ಗೋಕಾಕ್ ತಾಲೂಕಿಗೆ ಪಡೆಯುವಂಥ ಕೆಲಸ ರಮೇಶ್ ಜಾರಕಿಹೊಳಿ ಅವರು ಮಾಡಿದ್ರು. ಅದ್ರ ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಅವರು ಅಷ್ಟೇ ಪಾಲು ತೊಗೊಂಡಾರ, ಅವರು ಕೂಡ ಅಷ್ಟೇ ಈಕ್ವಲ್ ಆಗಿ ಇಬ್ಬರು ಅಷ್ಟೇ ಪಡೆದಾರ. ಇವತ್ತು ಅವ್ರು ಹೇಳ್ತಾರೆ ನಮಗೇನು ಕೊಟ್ಟಿಲ್ಲ, ಯಾವ ಕೆಲಸ ಆಗಿಲ್ಲ ಅಂತ. ಸುಮಾರು PWDಗೆ ಅವ್ರು ಸುಮಾರು 100 ಕೋಟಿ ರೂಪಾಯಿ ಮ್ಯಾಗ ತೊಗೊಂಡಾರ, 1 ವರ್ಷದ 5 ವರ್ಷಗಳಲ್ಲಿ 100 ಕೋಟಿಗಿಂತಲೂ ಹೆಚ್ಚು ಪಡೆದಾರ. ಸಣ್ಣ ನೀರಾವರಿ ಇಲಾಖೆಯಲ್ಲಿ ಸುಮಾರು 70 ಕೋಟಿ ರೂಪಾಯಿ ಪಡೆದಾರ. ಗಟ್ಟಿ ಬಸವನ ಡ್ಯಾಮ್ ಹತ್ರ 250 ಕೋಟಿ ರೂಪಾಯಿ ಇದೆ. GLBC ಕೆನಾಲ್ ಮಾಡರೇಷನ್ 900 ಕೋಟಿ ರೂಪಾಯಿ ಇದೆ. ಇನ್ನೂ ಭಾಳಷ್ಟು ಇದೆ, ಈ ರೀತಿ 10 ಕೋಟಿ 20 ಕೋಟಿ 50 ಕೋಟಿ ಇನ್ನೂ ಭಾಳ ದೊಡ್ಡ ಲಿಸ್ಟೇ ಇದೆ. ಸುಮಾರು 2-3 ಸಾವಿರ ಕೋಟಿಯನ್ನು 5 ವರ್ಷಗಳಲ್ಲಿ ಅನುದಾನ ಪಡೆದಿರ್ಬೋದು. ಇಷ್ಟೆಲ್ಲ ಪಡೆದ್ರು ಕೂಡ ನಮ್ಮ ರಸ್ತೆ ನೋಡಿರ್ಬೋದು, ಮಾಧ್ಯಮದವರು ನೋಡಿದಾರೆ ನಮ್ಮ ರಸ್ತೆಗಳನ್ನು, ಸಾರ್ವಜನಿಕ ಅಂತ ದಿನ ಅದೇ ರಸ್ತೆಯಲ್ಲಿ ಆಡ್ತಾರೆ. ಇವರು ಇನ್ನು ಅಲ್ಲಿ ಯಡಿಯೂರಪ್ಪನ ಕಡೆ ಹೋಗಿ ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ, ಬಹುಶಃ ರಸ್ತೆ ಯಾವ ರೀತಿ ಸುಧಾರಣೆ ಮಾಡ್ತಾರೆ ನಮಗೆ ತಿಳಿತಾನೆ ಇಲ್ಲ. ಹಿಂದೆ ದುಡ್ಡು ಬಂದಿದೆ, ನಮ್ಮ ಕಣಗಾಂವ ರಸ್ತೆ ನೋಡಿ ಹೆಂಗಿದೆ, ಎಷ್ಟು ಸೂಪರ್ ಸ್ಪೆಷಲ್ ಥರ ಇದೆ. ಒಳಗಿಂದ ಸ್ಟಾರ್ಟ್ ಆದರೆ ನಮ್ಮ ಬಾರ್ಡ್ರ್ವರೆಗೆ ಯರಗಟ್ಟಿ ರೋಡು ಅದೇ ಪರಿಸ್ಥಿತಿ, ಘಟಪುರ ರೋಡು ಅದೇ ಪರಿಸ್ಥಿತಿ ಇದೆ, ನಮ್ಮ ಅಂಕಲಿಗೆ ರೋಡ್ ಕೂಡ ಈಗ ಆಗ್ತಾ ಇದೆ. ಸೊ 25 ವರ್ಷಗಳು ಏನೇ ಮಾಡ್ತಿದ್ದವರು ಇವತ್ತು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಿದ್ದಾರೆ. 25 ವರ್ಷಗಳಲ್ಲಿ ಒಂದೇ ಒಂದು KDP ಸಭೆ ಕರೆದಿರುವಂಥ ಶಾಸಕ ಯಾರು ಈ ಜಗತ್ತಿನಾಗ ಸಿಕ್ಕರ, ದೇಶದಾಗ ಸಿಕ್ಕರ, ಅವ್ರು ರಮೇಶ್ ಜಾರಕಿಹೊಳಿ ಒಬ್ಬ. 25 ವರ್ಷಗಳಲ್ಲಿ ಒಂದೇ ಒಂದು KDP ಸಭೆಯನ್ನು ಮಾಡದೇ ಇರುವಂಥ ಈ ದೇಶದಲ್ಲಿ 70 ವರ್ಷಗಳ ಸ್ವತಂತ್ರ ಈ ಹಿಸ್ಟ್ರಿಯಲ್ಲಿ ಅವನು ರಮೇಶ್ ಜಾರಕಿಹೊಳಿ. ಅತಿ ಹೆಚ್ಚು ದಿವಸ ಹೊರಗಡೆ ಇದ್ದಂಥ ಯಾವ್ಯಾರ ಭಾರತ ದೇಶದಾಗ ರಾಜಕಾರಣಿ MLA ಇದ್ರೆ ಅವ್ರು ರಮೇಶ್ ಜಾರಕಿಹೊಳಿ, ಊರು ಬಿಟ್ಟು ಹೊರಗಡೆ. ಜನರನ್ನು ಭೇಟಿ ಆಗದೆ ಇರುವಂಥ ಯಾರ್ಯಾರ ಶಾಸಕರಿದ್ದೀರ ಈ ದೇಶದಲ್ಲಿ, ಅವ್ರು ರಮೇಶ್ ಜಾರಕಿಹೊಳಿ. ಯಾರು ಭೇಟಿಯಾಗ್ಯಾರೆ? ಯಾರು ಕೂಡ ಭೇಟಿಯಾಗಿಲ್ಲ. ಇವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರೇ, ಅವನು ಸೈನಿಕರೇ, ಇವರೆಲ್ಲ ರಮೇಶ್ ಜಾರಕಿಹೊಳಿ 25 ರೂಪಾಯಿ ಸೈನಿಕರು. ಒಳಗೆ ಹೋಗ್ತಾರೆ 4 ಜನ, ಕಾಯಿ ಕಪ್ರ ಕೌಲ ಅವ್ರ ಹಸ್ತಾರ ಕೇಳ್ಕೊಂಡ್ಬಂದು ಇವ್ರು ಹೊರಗೆ ಹೇಳ್ತಾರೆ, ಇದು ಬಿದ್ದೈತಿ, ಎಡಕ್ಕೆ ಬಿತ್ತು, ಬಲಕ್ಕೆ ಬಿದ್ದು ಅಂತ ಹೇಳ್ತಾರೆ. ಇವ್ರು ಬಂದು ಬಿಡೋದು, ಎಡಕ್ಕೆ ಬಿದ್ದರೆ ಒಂದು ಟೈಪ, ಬಲಗ ಎಡಕ್ಕಂದ್ರೆ ಭೀಮಗೌಡ, ಬಲಕ್ಕಂದ್ರೆ ರಾಜೀವ್ ತಳವಾರ ಅಂತ ತಿಳ್ಕೊಂಡ್ಬಂದು ಹಿಂದೆ ಬಿತ್ತಂದ್ರೆ ಸಣದಿ ಅಂತ ತಿಳ್ಕೋದ, ಹಿಂದ್ಗಡೆ ಬಿತ್ತಾರೆ ಸಣದಿ ಅಂತ ತಿಳ್ಕೋದ, ಮುಂದ್ಗಡೆ ಬಿದ್ದರೆ ಕಣಗಾವ್ ದೇಸಾಯಿ ಅಂತ ಅವನೊಬ್ಬದಾನ, ಅಲ್ಲಿ ಒಬ್ಬ ದೇಸಾಯಿ ಅದಾನ. ಇವ್ರು ಪೂಜಾರಿಗಳೇ, ಇವನು ದೇವರು ಇದ್ದಾಗ ರಮೇಶ್ ಜಾರಕಿಹೊಳಿ,
ಇವ್ ಬಳಕೆ ಹಚ್ಚೋದು ಕೊಟ್ಟು ಬಿಡೋದು, ಆ ರೈಟ್ಗಳದು ಅರ್ಧ ಚೀಲ ಹೋಗ್ಕೊಳ್ಳೋದು. ಇದನ್ನು 25 ವರ್ಷದಿಂದ ನಮ್ಮ ಜನ ನೋಡಿ 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 ಬೇಜಾರಾಗಿ ಇಷ್ಟು ಜನ ಹೊರಗೆ ಬಂದಾರಿ. ಈ ರೀತಿ ಇಷ್ಟು ಜನ ಕೂಡಿಸಿದ್ರೆ ದೊಡ್ಡ ಇದು, ಅದು 8ನೇ ವಂಡರ್ ಇದು ಗೋಕಾಕದಾಗ, 8ನೇ ವಂಡರ್ ಇದು, 7 ವಂಡರ್ ಕೇಳಿದ್ದು 8ನೇ ವಂಡರ್ ನಮ್ದು. ದೇಶದಲ್ಲಿ ಜಗತ್ತಿನಲ್ಲಿ ಇವುಗಳು ಅದ್ಭುತ ಇದೆ. ರಮೇಶ್ ಜಾರಕಿಹೊಳಿ ಅವನು ಹಳೆ ಹಳೆ ಇರೋದು, ಇಷ್ಟು ಜನ ಹೊರಗೆ ಬಂದದ್ದು 8ನೇ ಅದ್ಭುತ ಇದು, ಜಗತ್ತಿನ 8ನೇ ಅದ್ಭುತ ಇದೆ. ನಾವೆಲ್ಲ ಲೋಕಸಭೆ ಚುನಾವಣೆಯಲ್ಲಿ ಬಸ್ ಸ್ಟ್ಯಾಂಡ್ನಾಗ 4 ಜನ ಸಿಗ್ತಿದ್ರು, 4 ಜನ ಅಲ್ಲೇ ಬಸ್ ಸ್ಟ್ಯಾಂಡ್ನಾಗಿಂತ ಮಾತಾಡ್ತಿದ್ರು ಲೋಕಸಭೆ ಚುನಾವಣೆಯಲ್ಲಿ. ಅದನ್ನೇ ಸವಾಲಾಗಿ ಸ್ವೀಕಾರ ಮಾಡಿ ಪಕ್ಷವನ್ನು ಕಟ್ಟಿದ್ದೀವಿ. ನೀವೆಲ್ಲ ಭಾಳಷ್ಟು ನಮ್ಗೆ ಖುಷಿಯಿಂದ ಹೇಳಿದ್ರೆ, ನಾವೆಲ್ಲ ಕಾಂಗ್ರೆಸ್ನ ಮತದಾರರು, ರಮೇಶ್ ಜಾರಕಿಹೊಳಿ BJP ಬಂದರೂ ಕೂಡ ನಾವು ಕಾಂಗ್ರೆಸ್ಲಿ ಇರ್ತೋ ಅಂತ ನೀವು ನಮ್ಗೆ ಹೇಳಿ ಧೈರ್ಯ ತುಂಬಿದ್ರಿ. ಅದೇ ಧೈರ್ಯದಿಂದ ಇವತ್ತು ನಾವು ಮುಂದೆ ಹೋಗಿದ್ದೀವಿ, ಹೊಸ ಸೈನ್ಯ ಕಟ್ಟಿದ್ದೀವಿ. ಕ್ಯಾಪ್ಟನ್ ಸಾರಥಿ ಅಂತ ನಾವು ಲಕ್ಕಣ್ಣ ಅವರು ಕಾಂಗ್ರೆಸ್ ಪಕ್ಷ ಹೊತ್ಕೊಂಡಿದೆ. ಖಂಡಿತವಾಗಿ ಈ ಯುದ್ಧ ಧರ್ಮ ಅಧರ್ಮ ಯುದ್ಧದಲ್ಲಿ ಧರ್ಮ ಗೆದ್ದೇ ಗೆಲ್ತೈತೆ. ನಾವು ಖಂಡಿತವಾಗಿ ರಮೇಶ್ ವಿರುದ್ಧ ಗೆಲ್ತೀವಿ, ಅವನ ಹಳೆಯಣ್ಣ ವಿರೋಧ ಗೆಲ್ತೀವಿ ಅಂತ ನಮಗೆ ಆತ್ಮವಿಶ್ವಾಸ ಇದೆ ನಮಗೆಲ್ಲ. ಅಭಿವೃದ್ಧಿ ಮಾಡ್ತಾರತ್ ರಮೇಶ್ ಜಾರಕಿಹೊಳಿ. ಇವನು ಮನೆ ಮುಂದಿನ ರೋಡ ಮೂರು ವರ್ಷ ತಗೊಂಡಿವ, ರಮೇಶ್ ಜಾರಕಿಹೊಳಿ ಮನೆ ಮುಂದಿನ ರೋಡ ಹಾಕ ಮೂರು ವರ್ಷ ಆಯ್ತು, ಇನ್ನೂ ಪೂರ ನಾಲ್ಕಾಕ ಹೋಗಿ ಹತ್ತಿಲ್ಲ. ಅವು ಒಂದ ಕಡೆ ಹತ್ತೈತೆ, ಇನ್ನೊಂದು ಕಡೆ ಆಗ್ಬೇಕು. ಆ DSP ಆಫೀಸ್ ಇನ್ನೂ ಮುಂದೆ ಸ್ವಲ್ಪ ರಸ್ತೆ ಉಳಿದಿದೆ ಆ ನದಿವರೆಗೆ. ಇವರು ಅಭಿವೃದ್ಧಿ ಮಾಡೋರು, ಬಹುಶಃ ನಡಳ್ಳಿ ನಮ್ಮ ಜೊಲ್ಲೆ ಮೇಡಮು ಕೋರಿ ಅವರು ಸ್ವಲ್ಪ ಕೋರ್ಟ್ ಸರ್ಕಲ್ನಿಂದ ನಮ್ಮ ಹಳೆ ತಹಶೀಲ್ದಾರ್ ಆಫೀಸ್ವರೆಗೆ ಹೋಗಿ ಬರಬೇಕು. ಅವ್ರ ಜರ ಅವ್ರ ಬಗ್ಗೆ ಇವರೆಲ್ಲ ಮತ ಕೇಳಕ್ಕೆ ಬಂದ ನಮ್ಗೆ ಹೋಗಕ್ಕೆ ಅಭಿವೃದ್ಧಿ ಮಾಡ್ತೋ ಅಂತ ಭಾಷೆದಾಗ ಹೇಳ್ತಾರೆ. ಸ್ವಲ್ಪ ಕೋರ್ಟ್ ಸರ್ಕಲ್ನಿಂದ ಹಳೆ ತಹಶೀಲ್ದಾರ್ ಆಫೀಸ್ಗೆ ಹೋದ್ರೆ ನಮ್ಗೆ ಹೋಗಕ್ಕೆ ಯಾವ ರೀತಿ ಇದೆ, ಕಣ್ಣು ಮುಚ್ಚಾರ ತಗ್ರೆ ಯಾವ ಹಳ್ಳ್ಯಾಗ ಇದೀವೋ ಎಲ್ಲಿದೀವೋ ಅಂತ ಭಾವನೆ ಆಗ್ತಿತ್ತು. ರಮೇಶ್ ಜಾರಕಿಹೊಳಿ ಅಭಿವೃದ್ಧಿಗೋಸ್ಕರ BJP ಸೇರಿದಾರ, ಅವ್ರು ಹೇಳುವಂಥ ಮಾತಿದ್ರು. ಗೋಕಾಕ್ ಫಾಲ್ಸ್ ಬಗ್ಗೆ ಕೇಳಿರ್ಬೋದು, ರಮೇಶ್ ಜಾರಕಿಹೊಳಿ ಅಂಬೀರ್ ಅವ್ರ ನೇತೃತ್ವಕ್ಕೆ ಬಂದಾಗ ಅಲ್ಲಿ 8,000 ಜನ ಕಾರ್ಮಿಕ ಇದ್ರು, 8,000 ಜನ ಇದ್ರು. ಇವತ್ತು 1,200 ಜನಕ್ಕೆ ತಂದು ಹಚ್ಚಾರ ಅಂದ್ರೆ, ಅದಕ್ಕಾಗಿ ಅಂಬೀರಾವ್ ಕಾರ್ಮಿಕ ದುರ್ಣ ಅಂತ ಎಲ್ಲರೂ ಹಾಕ್ತಾರೆ ಕಾರ್ಣಕ್ಕೆ, ಅಂದರೆ ಕಡಿಮೆ ಮಾಡಿದ್ಕಾಗಿ ಕಾರ್ಮಿಕ ದುರ್ಣ ಅದಾವ. ಅಟ್ಟಣ್ಣ ತೆಗಿಲಿಕ್ಕೆ ಬಾಂಬೆಗೆ ಹೋಗ್ತಾರೆ, ಪ್ರತಿ ಸಾರಿ ಬಾಂಬೆಗೆ ಹೋಗಿ ವ್ಯವಹಾರ ಮಾಡ್ಕೋತಾರೆ ಹಳೆಯ ಮಾವ, ಮತ್ತು ನಮಗೆಲ್ಲ ಹೇಳಕ್ಕೆ ಪ್ರಯತ್ನ ಮಾಡ್ತಾರೆ. ಪಾಲಿಸ್ದಾಗ ಎಷ್ಟೆಷ್ಟೋ ಒಳ್ಳೊಳ್ಳೆ ಹೆಣ್ಮಕ್ಳು ಗೋಕಾಕದಾಗ ಹೋಟೆಲ್ನಾಗ ಮಾಡಿ ತಿಕ್ತಾರೆ, ಬಾಂಡಿ ತಿಕ್ತಾರೆ ಒಳ್ಳೊಳ್ಳೆ ಹೆಣ್ಮಕ್ಳು. ಯಾಕಂದ್ರೆ ಕೆಲಸ ಕಳ್ಕೊಂಡ್ರೆ ಅವರು ಹಳೆಯ ಮಾವನಿಂದ ರೀತಿ ಈಗ ರೀತಿ ಸಿದ್ಧಿ ಅಂತ ಎಲ್ಲರೂ ಕಂಡಿದೆ ಅವ್ರ ಮ್ಯಾಗೆಲ್ಲ ಅಂಬಿದು MLA ಅವರೆಲ್ಲರೂ. ಅದನ್ನು ಯಾವಾಗ ಮುಗಿಸ್ತಾರೆ ಗೊತ್ತಿಲ್ಲ, ಅಲ್ಲಿ ಒಂದು 2,000 ಕಾರ್ಮಿಕರಿದಾರ, ಅದನ್ನು ಯಾವಾಗ ಮುಗಿಸ್ತಾರೆ ಗೊತ್ತಿಲ್ಲ. 25 ವರ್ಷದಲ್ಲಿ ಒಂದೇ ಒಂದು ಇಂಡಸ್ಟ್ರಿ ಬರ್ತಿಲ್ಲ ನಮ್ಮ ತಾಲೂಕಿಗೆ, ಕಮರ್ಷಿಯಲ್ ಆಗಿ ಹೋಗಕ್ಕೆ ಬೆಳೆಸ್ಲಿಕ್ಕೆ ಭಾಳಷ್ಟು ಅವಕಾಶ ಇತ್ತು ಬೆಳಗಾವಿ ನಂತರ. ಅದಕ್ಕಾಗಿ ಒಳ್ಳೆ ಶಾಸಕರಿದ್ರೆ ಫ್ರೆಂಡ್ಲಿ ಶಾಸಕರಿದ್ರೆ ಆ ಭಾಗ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ, ಅದನ್ನು ಮಾಡಲಿಕ್ಕೆ ಅವ್ರು ಬಿಟ್ಟಿಲ್ಲ. ಅದಕ್ಕಾಗಿ ನಿಮ್ಗೆ ಉದ್ದಿಮೆಗಳು ಬರಬೇಕಾ, ಕಮರ್ಷಿಯಲ್ ಆಗಿ ಬೆಳೆದು ನಿಮ್ಮ ಮಕ್ಕಳಿಗೆ ನೌಕರಿ ಸಿಗಬೇಕಾ, ಸಿಗಬೇಕಂದ್ರೆ ನೀವು ರಮೇಶ್ ಜಾರಕಿಹೊಳಿನ ಬದಲಾವಣೆ ಮಾಡಲೇಬೇಕು. ಇದನ್ನೆಲ್ಲ ನಾವು ಪಣ ತೊಡಲೇಬೇಕು, ನಮ್ಮ ಮಕ್ಕಳಿಗೆ ಉದ್ಯೋಗ ಅವಕಾಶ ಗೋಕಾಕದಲ್ಲಿ ಸಿಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಬದಲಾವಣೆ ಮಾಡಬೇಕು. ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು ರಮೇಶ್ ಜಾರಕಿಹೊಳಿ ಅವರ, ನನ್ನ ಲೀಡರು HE ವಿಶ್ವನಾಥ್ ಅಂತ ಕೊಟ್ಟರು. ಇವನು 25 ವರ್ಷ ಅವಧಿಯಲ್ಲಿ ಒಂದು 50 ಜನ ಲೀಡರ್ ಆಗಿರ್ಬೇಕು, 50 ಜನ ಲೀಡರ್ ಇರಬೇಕು. ಫಸ್ಟು KH ಪಾಟೀಲ್ ಇವ್ರಿಗೆ ಇವ್ರ ಲೀಡರ್ ರಮೇಶ್ ಜಾರಕಿಹೊಳಿ ಲೀಡರ್ ಫಸ್ಟು KH ಪಾಟೀಲ್ HK ಪಾಟೀಲ್ ಅವ್ರ ತಂದೆ.
ನಂತರ ಎಸ್ ಎಫ್ ಕೃಷ್ಣ ಆದರು, ಖರ್ಗೆ ಅವರಾದರು, ಗುಲಾಂ ನಬಿ ಆಜಾದ್ ಆದರು, ಬಿ ಶಂಕರಾನಂದ ಅವರು, ಕೊನೆ ಕೊನೆಗೆ ಬರ್ತಾ ಸಿದ್ದರಾಮಯ್ಯ ಅವರ ಆದರು, ಪರಮೇಶ್ವರ ಆದರು. ಬೆಳಗ್ಗೆ ಹೋಗಿ ಸಿದ್ದರಾಮಯ್ಯ ನೀವೇ ಮುಖ್ಯಮಂತ್ರಿ ಆಗಿರ ಹಿಂದ ಅಂತ ಹೇಳ್ತಿದ್ದ, ಮಧ್ಯಾಹ್ನ ಹೋಗಿ ಪರಮೇಶ್ವರ್ಗೆ ಹೇಳ್ತಿದ್ದ, ಸಾಯಂಕಾಲ ಡಿ ಕೆ ಶಿವಕುಮಾರ್ ಹೇಳ್ತಿದ್ದ, ಮೂರು ದಿನ ಮೂರು ಮುಖ್ಯಮಂತ್ರಿ ಹೇಳ್ತಿದ್ದ. ಮತ್ತೆ ಈಗ ಡಿ ಕೆ ಶಿವಕುಮಾರ್ದ ನಂದು ಜಗಳ ಅದಕ್ಕೆ ಪಕ್ಷ ಬಿಟ್ಟ ಅಂತ ಹೇಳ್ತಾನೆ. ಡಿ ಕೆ ಶಿವಕುಮಾರ್ದ ನಮ್ಮ ರಾಜ್ಯದ ಜಿಲ್ಲಾ ಸಂಬಂಧ ಯಾವುದೂ ಇಲ್ಲ. ಇವನೇ ಹೇಳಿದ ಮುಂಚೆ ನಾವು ವಿರೋಧ ಮಾಡ್ತಿದ್ದೀವಿ ಘಾಟಿಗೆ ಅವರೆಲ್ಲ ಕೂಡಿ, ಏ ಅವರೇ ಖರ್ಚು ಬರ್ತಾರತ್ತೆ, ಏ ಅವರು ರಾಜ್ಯ ಲೀಡರ್ ಬರಬೇಕು ಅವ್ರ ಬೆಳವ ಮತ್ತೆ ಇವನೇ ಹೇಳ್ತಿದ್ದ ನಮಗೆಲ್ಲ. ಡಿ ಕೆ ಶಿವಕುಮಾರ್ ರಾಜ್ಯ ಲೀಡರ್ ನಮ್ಮ ಬೆಳವಾಗ ಬರಬೇಕು ಅಂತ ಇವನೇ ಹೇಳ್ತಿದ್ದ ನಮಗೆ. ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಓಡಾಡ್ತಿದ್ದ ಡಿ ಕೆ ಅಣ್ಣ. ಈಗ ಸಡನ್ ಆಗಿ ಯೂಟರ್ ನೋಡ್ದ, ಅವನಿಂದ ನಾ ಪಕ್ಷ ಬಿಟ್ಟೆ, ಅವನಿಂದ ನಾ ಹಾಳಾಯ್ತು ತಿಳ್ಕೊಬೋದು. ಮಂತ್ರಿ ಮಾಡ್ಲಿಕ್ಕೆ ಅವರೆಲ್ಲ ಭಾಳ ಸಹಾಯ ಮಾಡಿದ್ರು ಅವರು, ಲಕ್ಷ್ಮೀ ಬಾಳಕವರು, ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು. ಆದರೆ ಅವ್ರಿಗೆ ತಿರುಗಿ ಬಿದ್ದ. ಇನ್ನು ಯಡಿಯೂರಪ್ಪಂದೆ ಸಫಾರಿ ಯಾವಾಗ ಉಸ್ತಾನ ಹೇಳಕ್ ಬರಂಗಿಲ್ಲ ಇವನು. ಯಡಿಯೂರಪ್ಪನ ಇನ್ನು ಅವನ ಭಿನ್ನ ಮತ್ತೆ ಯಾವಾಗ ಸ್ಟಾರ್ಟ್ ಮಾಡ್ತಾನೋ, ಅವ್ರ ಇವ್ರದ್ದು ಇಳಿಸ್ಲಿಕ್ಕೆ ಮುಖ್ಯಮಂತ್ರಿ ಇಳಿಬೇಕು, ಜಗದೀಶ್ ಶೆಟ್ಟರ್ ಆಗಬೇಕು, ಪ್ರಹ್ಲಾದ್ ಜೋಶಿ ಆಗ್ಬೇಕಂತ ಅಲ್ಲಿ ಯಾವಾಗ ಲಾಬಿ ಮಾಡ್ತಾ ಹೇಳಿಕ್ ಬರೋಲ್ಲ. ಅಂದರೆ ಮುಂಜಾನೆ ಒಂಥರ ತಾನೆ, ಮಧ್ಯಾಹ್ನ ಒಂಥರ, ಸಾಯಂಕಾಲ ಒಂಥರ. ಇವನ್ನೆಲ್ಲ ಕೂಡಿ ನಮ್ಗೆ ಹೋಗ ಕೆಲವು ಜನ ಉಪಮುಖ್ಯಮಂತ್ರಿಗೆ ಮಾಡ್ಲಿಕ್ಕೆ ಹೊಂಟಾರೆ. ಇವರು ಏನೂ ಮಾಡಿಲ್ಲ ಇವ್ರು ಕೆಲಸ 25 ವರ್ಷದಲ್ಲಿ. ಇನ್ನು ನೀರಾವರಿ ಸಚಿವನಾಗಿ ಸದನ್ನಾಗಿ ಏನು ಹೇಳವ, ಸುಪ್ರೀಂ ಕೋರ್ಟ್ನಾಗ ಬಚಾವತ್ ಆಯೋಗ ಬಗ್ಗೆ ಏನು ಹೇಳವ, ಇಲ್ಲೇ ಏನು ಹೇಳೋದಿಲ್ಲ ಇವ. ಅರ್ಧ ಮರ್ಧ ಭಾಷೆನ ಅರ್ಧ ಕಟ್ ಮಾಡೋದು, ಅವೇನು ಹೇಳ್ತಾನೆ ಅವಾಗ ಗೊತ್ತಾಗಲ್ಲ. ಇನ್ನು ಸದನ್ನಾಗ ಅಂಥ ದೊಡ್ಡ ಎತ್ತಿನ ಹೊಳೆಯ ಬಗ್ಗೆ ಏನು ಹೇಳ್ತಾನೆ ಇವನ, ಬಚಾವತ್ ತಿರುಪಿ ಇದೆ, ಮಾದಾಯಿ ಸಮಸ್ಯೆ ಇದೆ, ಅದೇನು ಮಾಡ್ತಾನೆ ಮತ್ತೆ ಒಳಗೇನು ಹಳೆಯನ್ನು ಕುಣಿಸ್ತ ಜಿ ಪಿ ಎ ಕೊಟ್ಟು ಒಳಗೆ ಬೇಕಾದ್ರೆ ಸದನ್ನಾಗ. ಅದಕ್ಕಾಗಿ ಇಂಥ ಕೆಲಸ ಮಾಡ್ದೇ ಇರುವಂಥ ವ್ಯಕ್ತಿಯನ್ನು 25 ವರ್ಷ ನೋಡಿ ನೋಡಿ ನಮಗೆಲ್ಲ ಸಾಕಾಗಿದೆ. ಅವನನ್ನು ಇನ್ನೂ ಕೊನೆಗಾಣಿಸ್ಬೇಕು, ಲಕ್ಕನ್ ಜಾರಕಿಹೊಳನ ಹೊಸ ಶಾಸಕನಾಗಿ ಮಾಡಲಿಕ್ಕೆ ನಾವೆಲ್ಲ ಭದ್ರ ಆಗಬೇಕು. ನಾವು ಲಕ್ಕನ್ ಜಾರಕಿಹೊಳಿ ವಿಶೇಷವಾಗಿ ಸ್ಥಾನಿಕವಾಗಿ ಹೆಚ್ಚಿರ್ತಾರೆ ಅವ್ರು, ನಿಮ್ಮೆಲ್ಲ ಸಮಸ್ಯೆಗಳನ್ನು ಕೇಳ್ತಾರ. ಈಗಾಗಲೇ ಗೋಕಾಕದಲ್ಲಿ ಭಾಳಷ್ಟು ನಿಮ್ಮ ಕೆಲಸಗಳಲ್ಲಿ ಅವರೇ ಮಾಡಿಕೊಟ್ಟಾರೆ ಭಾಳಷ್ಟನ್ನು. ಅವ್ರು ನೀವು ಹೆಚ್ಚು ಅಧಿಕಾರ ಕೊಟ್ಟರೆ ನೀವು ಹೆಚ್ಚು ನಿಮಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತೈತೆ. ಆ ದೃಷ್ಟಿಯಿಂದ ಲಕ್ಕನ್ ಜಾರಕಿಹೊಳಿ ನೀವು ಶಾಸಕನಾಗಿ ಮಾಡಬೇಕಂತ ನಾನು ನಮ್ಮ ಇಡೀ ಕಾಂಗ್ರೆಸ್ನಿಗೆಲ್ಲ ಮುಖಂಡ್ರೆ ಇವತ್ತು ಮನವಿ ಮಾಡ್ಕೊಳ್ಳಿಕ್ಕೆ ಬಂದ. ಕಾಂಗ್ರೆಸ್ನ ಶಂಕರ್ ಕರ್ಣಿಗಳು ಸೋಲಿಸ್ತಾವ್ ರಮೇಶ್ ಜಾರಕಿಹೊಳಿ, ಅಮರ್ ಸಿಂಗ್ ಪಾಟೀಲ್ ಸೋಲಿಸಾವ್ ರಮೇಶ್ ಜಾರಕಿಹೊಳಿ, ವೀರ್ ಕುಮಾರ್ ಪಾಟೀಲ್ ಘಾಟಿಗೆ ಅವರು ಸೋಲಿಸಾವ್. ಕಾಂಗ್ರೆಸ್ನ ಕಾಯಂ ವಿರೋಧ ಮಾಡ್ದು ಮತ್ತು ನಾ ಸೀನಿಯರು ನನಗೆ ಮಂತ್ರಿ ಬೇಕು ಅಂತ ಹೇಳ್ಬೋದು ಕೂಡ. ಕಾಂಗ್ರೆಸ್ನಾಗಿದ್ದರು ಕಾಂಗ್ರೆಸ್ ಪೂರ್ವಾಗಿ ಯಾವಾಗೂ ಕೆಲಸ ಮಾಡಿಲ್ಲ. ಅದಕ್ಕಾಗಿ ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದು ನಮ್ಮ ಪಕ್ಷಕ್ಕೆ ಶುಕ್ರ ದಶೆ ಅಂತ ಹೇಳ್ಬೋದು. ನಾವು ಹೊಸ ಲೀಡರ್ಶಿಪ್ ಬೆಳೆಸ್ಲಿಕ್ಕೆ ಅನುಕೂಲ ಆಯ್ತು, ಹೊಸ ಹೊಸ ಲೀಡ್ರು ಬರ್ತಾರೆ. ಕಾಂಗ್ರೆಸ್ ಪಕ್ಷ ಇಂಥವರು ಭಾಳಷ್ಟು ಜನ ಬಿಟ್ಟು ಹೋಗಿದ್ದಾರೆ ಬಂದಿದ್ದಾರೆ, ಹೊಸ ಲೀಡರ್ಶಿಪ್ ನಮ್ಮ ಜಿಲ್ಲೆಯಲ್ಲಿ ಬೆಳವಣಿಗೆ ಆಗ್ತದೆ. ಈಗ 25 ವರ್ಷಗಳ ಜನರ ಮುಂದೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ ರಮೇಶ್ ಜಾರಕಿಹೊಳಿಗೆ, ಅವನ ಹಿಂಬಾಲಕರಿಗೆ. ಈಗ ಟೋಟಲಿ ಎಲ್ಲ NSF ಬಾಲಚಂದ್ರ ಜಾರಕಿಹೊಳಿ ಅವರ ನಿಯಂತ್ರಣದಲ್ಲಿ ಎಲ್ಲ ಚುನಾವಣೆ ಉಸ್ತುವಾರಿ, ಅವ್ರ ಪರವಾಗಿ ಭಾಷಣ ಮಾಡೋದು, ಗೆಲ್ಲಿಸ್ರೆ ಅವ್ರನ್ನ ಅವ್ರ ಕೆಲಸ ಮಾಡಿದ್ರೆ ನನ್ನ ಕಡೆ ಬರೀ ಅಂತ ಬಾಲಚಂದ್ರ ಜಾರಕಿಹೊಳಿ ಎಲ್ಲ ಕಡೆ ರಿಕ್ವೆಸ್ಟ್. ಬಾಲಚಂದ್ರ ಜಾರಕಿಹೊಳಿಗೆ ಇವ್ರು ಕೆಲಸ ಮಾಡೋದಿಲ್ಲ ಬಂದಿಗೆ ಭೇಟಿ ಆಗಲ್ಲ ಅಂತ ಬಹುಶಃ 25 ವರ್ಷ ಅಂತ ಅವಂಗೂ ತಿಳಿದು ಒಂದು ದೊಡ್ಡ ಅದು ಆಶ್ಚರ್ಯ. ಇದನ್ನ ಮತ್ತೆ ಹೇಳ್ಬೋದಿತ್ತು ಬಾಲಚಂದ್ರ ಜಾರಕಿಹೊಳಿ ಯಾವ ಕೆಲಸ ಮಾಡೋದಿಲ್ಲ ನನ್ನ ಕಡೆ ಬರೀ ಮತ್ತೆ ಹೇಳ್ಬೋದಿತ್ತಿದ್ದ. 25 ವರ್ಷ ಅಂತ ಬಾಲಚಂದ್ರ ಜಾರಕಿಹೊಳಿ ಹೇಳ್ತಿದ್ದಾರ ನನ್ನ ಕಡೆ ಬರೀ, ಅವನ ಕಡೆ ಹೋಗ್ಬೇಡ್ರಿ ಅಂದರೆ ಇವನು ಹೆಂಗಾರು ಮಾಡಿ ಕೆಲಸ ಬೇಕು
ನಾವು ಮಜಾ ಮಾಡಬೇಕು ಅಧಿಕಾರ ಅಂತ ಕೂಡಿ ಮಾಡ್ತಾ ಅಷ್ಟೇ ಹೊರತಾಗಿ ಇಲ್ಲಿನ ಬಿ ಜೆ ಪಿ ಉದ್ಧಾರ ಮಾಡಬೇಕು, ಪಕ್ಷದ ಕೆಲಸ ಮಾಡಬೇಕು, ಜನರ ಕೆಲಸ ಮಾಡಬೇಕಲ್ಲ. ನಾಳೆ ನೀರಾವರಿ ಸಚಿವ ಆದರೆ ರಮೇಶ್ ಜಾರಕಿಹೊಳಿ ಬಹುಶಃ ಆ ಟೆಂಡರ್ ಹಾಕು ಬಾಕ್ಸ್ ನನಗೆ ನನಗೆ ಕೊಡ್ತಾನೆ ಎನ್ ಎಸ್ ಎಫ್ದಾಗ ಇಟ್ಕೊಂಡು ನಾಡ ನಾಗಪ್ಪ ದುಬ್ಸುನಾಥ್ ಅವ್ರು ತಿಳ್ಕೊಂಡು ಕೂತಾರ. ಅವರು ರಮೇಶ್ ಜಾರಕಿಹೊಳಿ ಅಷ್ಟೇನು ಸುಲಭದ ಮಾಡಿಸಿ ಅಲ್ಲ, ಮುಸ್ರಿ ಕೈಲೆ ಕಾಗಿನೂ ಹೊಡೆದಿಲ್ಲ. ಏನು ಲಾಭ ಆಗ್ತೈತಿ, ಇವನು ಇನ್ವೆಸ್ಟ್ ಮಾಡ್ಯಾನೆ, ಪಾರ್ಟ್ನರ್ ಆಗ್ಯಾರ ಎಲ್ಲರೂ. ಅದಕ್ಕಾಗಿ ನಮ್ಮ ಕೆಳಕಳೆ ವಿನಂತಿ, ಅರಬಾಯಿ ಭಾಗದ ಕಾರ್ಯಕರ್ತರು ನಿಮ್ಮನ್ನೆಲ್ಲ ನಾ ಬೆಳೆಸಿದ್ದು, ಈಗ ಎಲ್ಲ ಹಳ್ಳಿಯಲ್ಲಿ ಇಬ್ಬಿಬ್ಬರಿದ್ರೆ ನೀವು ಗೋಕಾಕಿನ ಜನತೆ ಬೇರೆ, ಅರಬಾಯಿನ ಜನತೆ ಬೇರೆ. ಅದಕ್ಕಾಗಿ ಗೋಕಾಕು ಅಭಿವೃದ್ಧಿ ಆಗಬೇಕು, ಆರಾಮಾಗಿರ್ಬೇಕು ಇಲ್ಲಿ. ಇಲ್ಲಾಂದ್ರೆ ಒಂದೇ ಕಡೆ ಅಧಿಕಾರ ಇದ್ದರೆ ಅದು ಸರಿ ಇರೋಲ್ಲ, ವಿರೋಧ ಪಕ್ಷ ಇದ್ರಿಗೆ ಇರಲೇಬೇಕು. ಲಂಕನ್ ಜಾರಕಿಹೊಳಿಗೆ ನೀವು ವಿರೋಧ ಮಾಡದೆ ಅವ್ರು ತಮ್ಮ ಸ್ವಾರ್ಥಕ್ಕಾಗಿ ಇಬ್ಬರು ಕೂಡ್ಯಾರ. ಅವರು ಅವ್ರೇನು ಗೋಕಾಕ್ ತಾಲೂಕ ಚೆನ್ನಾಗಿ ಕಲ್ಯಾಣಕ್ಕಾಗಿ ಕೂಡಿಲ್ಲ, ತಮ್ಮ ಲಾಭಕ್ಕಾಗಿ ಇಬ್ಬರು ಕೂಡಿ ಇವತ್ತಿಟ್ಟು ಸೀರಿಯಸ್ ಆಗಿ ಬಾಲಚಂದ್ರ ಜಾರಕಿಹೊಳಿ ಚುನಾವಣೆ ಮಾಡ್ತಿದ್ದಾರೆ. ಅದಕ್ಕಾಗಿ ಅದರ ಉತ್ತರ ನೀವೆಲ್ಲ ಕೊಡಬೇಕು. ಮೊನ್ನೆ ಕೂಡ ಇದೇ ಸಭೆಯಲ್ಲಿ ಯಡಿಯೂರಪ್ಪ ಬಂದಾಗ 5,000 ಗೋಕಾಕ್ ಕಾನ್ಸ್ಟಿಟ್ಯೂಂಟ್ ಸರಿದ್ರೆ ಹೆಚ್ಚು ಕಮ್ಮಿ, 5,000 ಬಾಲಚಂದ್ರ ಜಾರಕಿಹೊಳಿ, 5,000 ಇಡೀ ಜಿಲ್ಲೆಯವರಿದ್ದರು, ಇಷ್ಟೆಲ್ಲ ಕೂಡಿ ಇಟ್ಟು ನಮ್ಮ ಜನನೇ ಇದ್ರು. ಅವರು ನೀವೆಲ್ಲಿಂದ ಬಂದಿರಿ, ಕೈ ಮಾಡ್ರಿ, ಗೋಕಾಕ್ ಕಾನ್ಸ್ಟಿಟ್ಯೂಂಟ್ ಸರಿ ಎಟ್ಟದ್ರಿ? ಎಲ್ಲರೂ ಎತ್ತಬೇಕು, ಗೋಕಾಕ್ ಕಾನ್ಸ್ಟಿಟ್ಯೂಂಟ್ ಸರ್ ಇದ್ದಾರೆ ಎಲ್ಲ ಎತ್ತಬೇಕು ಕೈ, ನೀವು ಎತ್ತಬೇಕು ಅಲ್ಲಿ. ಅವರು ನಮ್ಮವರೆಲ್ಲ ಪ್ಯೂರ್ 24-ಕ್ಯಾರೆಟ್ ಗೋಲ್ಡ್ ಇದ್ದಾಗ. ನನಗೂ ಮಂದಿನ ಸೇರಿಸ್ಲಿಕ್ಕೆ ಭಾಳ ಸುಲಭ, 300,000 ಜನ ಚಿತ್ರದುರ್ಗದಲ್ಲಿ ಸೇರಿಸಿದ್ದೆ, 300,000 ಬಾಲಚಂದ್ರ ಜಾರಕಿಹೊಳಿ ಅವರೇ, 100,000 ಹುಬ್ಬಳ್ಳಿ 5 ಸಮಾವೇಶದಲ್ಲಿ ಸೇರಿಸಿದ್ದೆ, 50,000 ಪ್ರತಿ ವರ್ಷ ಡಿಸೆಂಬರ್ಗೆ ಊಟ ಮಾಡಿಕೊಳ್ತೀವಿ ಸ್ಮಶಾನದಲ್ಲಿ, 50,000 ಬಾಲಚಂದ್ರ ಜಾರಕಿಹೊಳಿ. ನಮಗೂ ಜನ ಕೂಡ್ಸೋದು ಗೊತ್ತಿದೆ, ಇವತ್ತು ಕೂಡಿಸಬೇಕಾಗಿರ ಇದೆಲ್ಲ ತುಂಬ್ತೈತಿ, ಇದೆಲ್ಲ ಹೊರಗಿನ ಜನ ತಂದ್ರೆ ವಿವೇಕ್ ಪಾಟೀಲ್ ಜನ ಕಳಿಸ್ತಾನ, ನಮ್ಮ ಸಹೋದರಿ ಚೋಪ್ರಾ ಕಳಿಸ್ತಾನ, ಆತನಿಂದ ಬರ್ತಾರೆ. ಮೊನ್ನೆ ಉಮೇಶ್ ಕತ್ತಿ ಬೈತು, ಜೊಲ್ಲೆ ಅವ್ರು ಬೈತು, ಮಾದೇವಪ್ಪ ಯಾದವ್ ಜನ ಸೇರಿ ನಮ್ಮ ಜನ ಇದ್ರು, ನಾವು ಪಿ ಆರ್ ಎಲ್ಲಿ ಹೊರಗಿನ ತರಲಿಕ್ಕೆ ನಾವು ಪ್ರಯತ್ನ ಮಾಡಲ್ಲ, ನಮ್ಮ ಜನ ಅಂತ ನಾವು ಶೋ ಮಾಡಿದ್ವಿ. ಹಾಗೆ ತೋರಿಸ್ಲಿಕ್ಕೆ ನನಗೆ ಸಾಕಷ್ಟು ಜನ ಮಾಡಲಿಕ್ಕೆ ಅವಕಾಶಗಳಿತ್ತು. ಅದಕ್ಕಾಗಿ ನಮ್ಮ ಮುಂದಿರುವಂಥ ಪ್ರಶ್ನೆ ಒಂದೇ, ಅಭಿವೃದ್ಧಿ ಬೇಕಾ, ಸ್ವತಂತ್ರ ಬೇಕಾ, ನೀವು ಕಾಂಗ್ರೆಸ್ ಬೆಂಬಲಿಸಿ, ಇಲ್ಲ ಈಗಿರೋ ರಸ್ತೆ ಹಿಂಗೆ ಇರಬೇಕು ನಮಗೆ, ನಮಗೆ ರಮೇಶ್ ಜಾರಕಿಹೊಳಿ ಇಟ್ಟಂಥ ವ್ಯವಸ್ಥೆಗೆ ಸರಿ ಇದೆ ಅಂದರೆ ಆ ಕಡೆ ಯಾವ್ದು ಬೇಕು ನಿಮಗೆ, ಅಭಿವೃದ್ಧಿ ಬೇಕಾ ಹಂಗೆ ಹಳೇದು ಬೇಕಾ? ಅಭಿವೃದ್ಧಿ ಪರ ನಾವೆಲ್ಲ ಇದ್ದೀವಿ ಇಲ್ಲಿ, ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಹೋರಾಟ ಅಲ್ಲಿದ್ದು, ನಿಮ್ಮ ರಕ್ಷಣೆಗೆ ನಾವು ಬಂದಿದ್ದೀವಿ ಲಕ್ಕನ್ ಜಾರಕಿಹೊಳಿ. ನಾವು ನಮಗೇನತ್ರ ಅವಶ್ಯಕತೆ ಇರಲಿಲ್ಲ, ಈ ಒಂದು ಸೀಟ್ ಗೆದ್ರು ಹೊಟ್ಟ ಸೋತ್ರ ಹೊಟ್ಟ, ನಿಮ್ಮ ರಕ್ಷಣೆಗೆ ನಾವು ಬಂದಿದ್ದೀವಿ. ಈ ಪಂಚಾಯತಿ ಎಲ್ಲ ಸ್ವಾತಂತ್ರ್ಯ ಆಗಬೇಕು, ಗೋಕಾಕ್ ನಗರ ಸ್ವಾತಂತ್ರ್ಯ ಆಗಬೇಕು, ಅದಕ್ಕೆ ನಾವು ಬಂದಿದ್ದೀವಿ. ಅದಕ್ಕಾಗಿ ಅವ್ರು ಉಳಿದದ್ದು ಒಂದೇ, ಅಪಪ್ರಚಾರ ಮಾಡೋದು, ದುಡ್ಡು ಕೊಡೋದು, ಎರಡೇ ಅವ್ರಿಗೆ ಅಸ್ತ್ರ. ಅದನ್ನು ಹೇಳ್ತಾರೆ ಇನ್ನೊಂದು ಬಿಡೋ ಅರ್ಥಿಲ್ಲ, ಅಣ್ಣ ತಮ್ಮರೆಲ್ಲ ಒಂದೇ, ಅಣ್ಣ ತಮ್ಮರೆಲ್ಲ ಒಂದೇ, 2 ದಿವಸ ಮನೆಗೆ ಒಂದಾಗ್ತಾರೆ. ನಮ್ಮದು ರಾಷ್ಟ್ರೀಯ ಪಕ್ಷ, ನಮಗೂ ಟಿಕೆಟ್ ಹೇಳುತ್ತೆ ಕೊಡುತ್ತಾಗೆ ಜವಾಬ್ದಾರಿಲೇ ಕೊಟ್ಟಿದ್ದಾರೆ, ಗೆಲ್ಲೇಬೇಕಂತ ಕೊಟ್ಟಿದ್ದಾರೆ ಸೋಲಿಕ್ಕೆಲ್ಲ. 2 ದಿನಗಳಿಂದ ಯಾಕೆ ಮತ್ತೆ ಇವತ್ತು ಹೇಳ್ತಿದ್ದಲ್ಲ ಅವ್ರ ಪರವಾಗಿ, ಅದಕ್ಕಾಗಿ ಅಪಪ್ರಚಾರ ಮಾಡ್ತಾರೆ. ಯಾವ ಗಳಿಗೆಯಲ್ಲಿ ನಮ್ಮ ಹೋರಾಟ ರಮೇಶ್ ಜಾರಕಿಹೊಳಿ ಇರೋದು, ನೀವು ಗಟ್ಟಿಯಾಗಿರಬೇಕು. ಅವ್ರು ಏನೇ ಹೇಳಿದ್ರು ಕೂಡ ಇವತ್ತು ದುಡ್ಡು ಕೊಡ್ಲಿಕ್ಕೆ ರೆಡಿಗೆ ಯಾರು, ಅವ್ರು ಸರ್ಕಾರ ಇದೆ, ರಮೇಶ್ ಜಾರಕಿಹೊಳಿ ಇದ್ದಾರೆ, ಬಾಲಚಂದ್ರ ಜಾರಕಿಹೊಳಿ ಇದ್ದಾರೆ. ಅವ್ರದ್ದು ಇನ್ವೆಸ್ಟ್ಮೆಂಟ್ ಇಂಡಸ್ಟ್ರಿ ಇದ್ದಾಗ ರಾಜಕಾರಣಿ ಅಂದ್ರೆ ದುಡ್ಡು ಹೋಗಿದ್ದು ದುಡ್ಡು ತೆಗೆದು, ಈಗ ನಾವು ನೀವು ಇಲ್ಲಿ ತೆಗೆದ್ಬ ದುಡ್ಡ, ಅವ್ರು ದುಡ್ಡು ಹೋಗಿದ್ದಾರ ದುಡ್ಡ ತೆಗಿಲಿಕ್ಕೆ ಅವರು ಭಾಳ
ಶೂರ್ ಅದಾರೆ. ಅದಕ್ಕಾಗಿ ಆ ದುಡ್ಡಿಗೆ ನೀವ್ಯಾರು ಮೋಸ ಹೋಗದೆ, ಅವ್ರ ಸುಳ್ಳು ಪ್ರಚಾರಕ್ಕೆ ನೀವು ಮೋಸ ಹೋಗದೆ, ಕಾಂಗ್ರೆಸ್ ಪರವಾಗಿ ನೀವು ಗಟ್ಟಿಯಾಗಿ ನಿಂತಿರಿ. ತಾವು ಗಟ್ಟಿಯಾಗಿ ನಿಲ್ಲಬೇಕು. ಗೋಕಾಕ್ ಕೂಡ ಹೆಂಗೆ ಮಂಡ್ಯ ಆಯ್ತಲ್ಲ, ಮಂಡ್ಯ ತರಣ ಮಾಡಬೇಕು ಗೊತ್ತೈತಲ್ಲ, ಮಂಡ್ಯದಾಗ ಹೆಂಗಾಯ್ತು ಚುನಾವಣೆ, ಅದೇ ರೀತಿಯಲ್ಲಿ ಗೋಕಾಕ್ ಕೂಡ ಆಗ್ಬೇಕು. ಯಾರೇ ಎಷ್ಟೇ ದುಡ್ಡು ಕೊಡಲಿ, ಯಾರೇ ಪ್ರಚಾರ ಮಾಡಿದ್ರು ಕೂಡ ನಮ್ಮ ಸ್ವಾಭಿಮಾನಕ್ಕಾಗಿ ನಾವು ಓಟ್ಗಳನ್ನು ಇವತ್ತು ನೀಡಬೇಕಾಗಿದೆ. ಆ ದಿಷ್ಟರಲ್ಲಿ ನೀವೆಲ್ಲ ತಯಾರಿ ಆಗ್ಬೇಕಂತ ಹೇಳುತ್ತಾ, ಬಾಲಚಂದ್ರ ಜಾರಕಿಹೊಳಿ ಅವರು ಪದೇ ಪದೇ ಹೇಳ್ತಾರ, ನಮ್ಮ ತಂದೆ ತಾಯಿ ಸಾಹಿತ್ಯದಾಗ ನನಗೆ ವಚನ ಕೊಟ್ಟರು, ನೀವೆಲ್ಲ ಕೂಡಿ ಹೋಗ್ರೋ ಪದೇ ಪದೇ ಭಾಳಷ್ಟು ಭಾಷೆನ ಕೇಳಿರ್ಬೋದು. ಹೌದು, ಕೊಟ್ಟಿರ್ಬೋದು ನಮ್ಮ ತಂದೆ ತಾಯಿಗೆ ವಚನ ಏನಂತ ಕೊಟ್ಟಿರ್ಬೋದು ಅಂದ್ರೆ, ಈ ಗೋಕಾಕ್ ನಿಮ್ಮದು, ಗೋಕಾಕನ ರಕ್ಷಣೆ ಮಾಡಿರಿ, ಜನರನ್ನು ಒಳ್ಳೆ ರೀತಿಯಿಂದ ಹೇಳಿ ತಿಳಿಬೋದು ಹೊರತಾಗಿ ಈ ಥರ ಲೂಟಿ ಮಾಡೋಂಥ ಬಹುಶಃ ನಮ್ಮ ತಂದೆ ತಾಯಿಯನ್ನು ವಚನೆಯನ್ನು ತೊಗೊಂಡಿಲ್ಲ, ಒಳ್ಳೆ ರೀತಿಯಿಂದ ಹೇಳಿ ತಿಳ್ಯಾರ. ಬಾಲಚಂದ್ರ ಜಾರಕಿಹೊಳಿ ಪದೇ ಪದೇ ಇದ್ರೆ ಹೇಳ್ತಾ, ನಾವು ನಮ್ಮ ತಂದೆ ತಾಯಿ ನನಗೆ ವಚನ ಕೊಟ್ಟಾರ, ನೀವೆಲ್ಲ ಒಂದೇ. ಹೌದು ಒಂದೇ, ಅದು ಲೂಟ್ ಮಾಡ್ಲಿಕ್ಕೆ ಒಂದೇ ಅಲ್ಲ, ಜನರ ಪರವಾಗಿ ನಿಲ್ಲಕ್ಕೆ ಒಂದೇ ಇದೀವಿ, ನಿಮಗೆ ನ್ಯಾಯ ಕೊಡಿಸ್ಲಿಕ್ಕೆ ಒಂದಂತ ನಾವು ಹೇಳಲಿಕ್ಕೆ ತಯಾರಿದ್ದೀವಿ. ಬಾಲಚಂದ್ರ ಜಾರಕಿಹೊಳಿ ಏನು ಹೇಳಿದ್ರು ಕೂಡ ನೀವು ನಂಬಾರ್ದು. ಈಗಾಗಲೇ ಅರಮಾಯ ಭಾಗ ಜನ ಸುತ್ತಾರ, ಅವ್ರಿಗೆ ಹೇಳಿ ಕಳಿಸಿ, ನಮ್ಮ ಸಮಸ್ಯೆ ಬೇರೆ, ನಮ್ಮ ಹೋರಾಟ ಬೇರೆ, ಇಲ್ಲಿ ವಿಷಯ ಬೇರೆ ಅಂತೇಳಿ ಅವ್ರಿಗೆ ಕಳಿಸುವಂಥ ಪ್ರಯತ್ನ ಮಾಡ್ತಿರಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊತಾ, ನಿಮ್ಮೆಲ್ಲ ರಕ್ಷಣೆ ನಮ್ಮ ಮೇಲೆ ಜವಾಬ್ದಾರಿ ಇದೆ. ಇಷ್ಟೆಲ್ಲ ಜನ ಬಂದದ್ದು ನಿಮಗೆ ರಕ್ಷಣೆ ಕೊಡ್ತೀನಂತ ನೀವು ಹೊರಗೆ ಬಂದಿದ್ರಿ. ಲಕ್ಕನ್ ಜಾರಕಿಹೊಳಿನ ಬೇಕು ನಮಗೆ, ನೀವು ಅವ್ರ ಹಿಂದಿರಬೇಕಂತ ಹೇಳಿದಾಗೆ ನಾವು ಕೂಡ ನಮ್ಮ ಪಕ್ಷ ಕೇಳಿದ್ದೀವಿ, ಲಕ್ಕಣ್ಣನೇ ಅಲ್ಲ ಅನಿವಾರ್ಯ, ಅವರೇ ಬೇಕು, ಬೇರೆಯವರಾದರೆ ಹೆಚ್ಚು ಜನ ನಮಗೆ ಹೊರಗೆ ತರಲಿಕ್ಕೆ ಆಗೋಲ್ಲ, ಚುನಾವಣೆ ಮಾಡಬೇಕು ಅಂತ ಹೇಳಿದ್ದೀವಿ. ಈಗ ಅವ್ರು ನಮಗೆ ಟಿಕೆಟ್ ಕೊಟ್ಟಿದ್ದಾರೆ, ನಮ್ಮ ಮೇಲೆ ಭಾಳಷ್ಟು ಭರವಸೆ ಇಟ್ಟಿದ್ದಾರೆ. ತಾವು ದಯವಿಟ್ಟು ಯಾವುದೇ ಸಂದರ್ಭದಲ್ಲಿ ಇದು ಧರ್ಮವಿದ್ದ ಸ್ವತಂತ್ರಕ್ಕಾಗಿ ನಮ್ಮ ಹೋರಾಟ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ರಮೇಶ್ ಜಾರಕಿಹೊಳಿ ಹೇಳು ಭಾಳ ಸುಲಭವಾಗಿ ಹೇಳ್ತಾ, ನಾವು ಯಾವತ್ತು ಕೂಡ ಒಂದು ಸಾರಿ ಜನರ ಕಷ್ಟಗಳಿಗೆ ಸ್ಪಂದನೆ ಮಾಡಲ್ಲ. ಇಷ್ಟು ದೊಡ್ಡ ಮಹಾಪುರ ಬಂತು, ಸಿದ್ದರಾಮಯ್ಯ ಅವರು ಬಂದರು, ಇಡೀ ರಾಜ್ಯದ ಜನತೆ ಇಲ್ಲಿ ಉದಾರವಾಗಿ ದಾನ ಧರ್ಮ ಮಾಡಿದ್ರು. ನಾವು ಕೂಡ ಒಂದು ತಿಂಗಳಿದ್ದು ಇಲ್ಲೇ ಮಾಡಿದ್ವಿ. ಅರೆ, ರಮೇಶ್ ಜಾರಕಿಹೊಳಿ ಸ್ಥಳೀಯ ಶಾಸಕರಾಗಿ ಮತ್ತು ಇಫೆಕ್ಟೆಡ್ ಆದವರು, ನೂರಕ್ಕೆ ನೂರು ಕಾಂಗ್ರೆಸ್ನ ಒಟ್ಟರು ಅವರು, ರಮೇಶ್ ಜಾರಕಿಹೊಳಿ ಒಟ್ಟರು ಅವರು, ಒಂದು ಸಾರಿ ಕೂಡ ಗೋಕಾಕ ನಗರಕ್ಕೆ ಬರೆದಿಲ್ಲ. ಒಂದೇ ಒಂದು ದಿವಸ ಬಂದರು, ನೆಕ್ಸ್ಟ್ ಮತ್ತು ಡೆಲ್ಲಿ. ನಿಮ್ಮನ್ನು ನೋಡೋಕ್ಕೆ ಟೈಮ್ ಇಲ್ಲ ಅವ್ರಿಗೆ, ಡೆಲ್ಲಿಯಾಗೇನೆ ಹೋದ್ರು ಅವರು, ಹೇಳೇ ಹೋದ್ರು ಅವ್ರು. ನಾನು ಅಲ್ಲಿ 13 ಜನ 15 ಜನ ಶಾಸಕರು ಅಧಿಕಾಯ್ತಾರೆ, ಅವ್ರು ನನಗೆ ಮುಖ್ಯ, ಅವ್ರು ರಕ್ಷಣೆ ಮಾಡಬೇಕು, ನಿಮ್ದೇರ ಮುಖ್ಯ ಇಲ್ಲ ಅಂತ ಹೇಳಿ ಹೋದ್ರು ಅವರು. ಅದಕ್ಕಾಗಿ ಇಂಥ ಶಾಸಕರು ಬೇಕು ಅಥವಾ ನಿಮ್ಮ ಕಣ್ಣೀರು ವರ್ಷ ಶಾಸಕರು ಬೇಕು ಅನ್ನೋದು ನೀವು ತೀರ್ಮಾನಿಸಿ. ಪದೇ ಪದೇ ನಿಮ್ಮ ಪಂಚಾಯತಿಗೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳನ್ನು ಕೇಳುವಂಥ ಶಾಸಕರು ಬೇಕು ಅಥವಾ ಬಾಂಬೆ ಡೆಲ್ಲಿಯಲ್ಲಿ ಮಿಲ್ ಅವ್ರ ಜೊತೆ ವ್ಯವಹಾರ ಮಾಡಲಿಕ್ಕೆ ಮುಂಬೈಯಲ್ಲಿ ಕೊಡುವಂಥ ಶಾಸಕರು ಬೇಕು, ನೀವು ತೀರ್ಮಾನ ಮಾಡಬೇಕು. ಅದಕ್ಕಾಗಿ ಆ ನಿಟ್ಟಿನಲ್ಲಿ ನೀವೆಲ್ಲ ಕಾಂಗ್ರೆಸ್ಗೆ ಮತ ಇಡಬೇಕು. ಬಹುಶಃ ಮಾನ್ಯ ಅಮಿತ್ ಶಾ ಅವರು ಆರ್ಟಿಕಲ್ 371 ತರಾತುರಿಯಲ್ಲಿ ಜಮ್ಮು ಕಾಶ್ಮೀರ ತಗರು, ಬಹುಶಃ ನಮ್ಮ ಗೋಕಾಕ್ ಒಂದು ಮಾಡ್ತಾರೆ ಅವರು, ಅದರನ್ನು ತೆಗಿಬೇಕು 371. ನಾವು 371ನಲ್ಲೇ ಇದೀವಿ. ನಾವು ಕೂಡ ಪಾಪ್ ಶಾ ಅವರು ಗೋಕಾಕ್ ಒಂದು ತೆಗೆದ್ರೆ ನಾವು ಭಾಳ ಎಲ್ಲ ಆರಾಮಾಗಿರ್ತಿದ್ವಿ. ನಮ್ಮ ಮರ್ತನ ಆದರೂ ಮನವಿ ಮಾಡೋಣ. ಆ ನಿಟ್ಟಿನಲ್ಲಿ ನೀವೆಲ್ಲ ಚಿಂತನೆ ಮಾಡಬೇಕು, ಗಟ್ಟಿಯಾಗಿರಬೇಕು. ಯಾರೇನು ಹೇಳಿದ್ರು ಕೂಡ ನೀವು ಗಟ್ಟಿಗಾಗಿರ್ತೀರಿ. ನಮ್ಮ ಮಾತನ್ನು ಮತ್ತೊಮ್ಮೆ ಪದೇ ಪದೇ ಪದೇ